ನೀಡ್ಸ್ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಇನ್ನೋವೇಟಿವ್ ಟೆಕ್ನಾಲಜಿ ಇರತಕ್ಕಂಥ ವಾಟರ್ ಪ್ಯೂರಿಫೈಯರ್ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ಪರಿಚಯ ಮಾಡಿಕೊಡ್ತೀನಿ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಯುರೇಕೊ ಫೋರ್ಬ್ಸ್ನ ಅಕ್ವಾಗಾರ್ಡ್ ವಾಟರ್ ಪ್ಯೂರಿಫೈಯರ್ ಇರುವಂಥದ್ದು ಹೌದು ಅಕ್ವಾಗಾರ್ಡ್ ಕಡೆಯಿಂದ ಒಂದು ಹೊಸ ಇನ್ನೋವೇಟಿವ್ ಟೆಕ್ನಾಲಜಿಯಾದ ಆಕ್ಟಿವ್ ಕಾಪರ್ ಮತ್ತು ಜಿಂಕ್ ಬೂಸ್ಟ್ ಟೆಕ್ನಾಲಜಿ ಇರತಕ್ಕಂಥ ವಾಟರ್ ಪ್ಯೂರಿಫೈಯರ್ನ ಲಾಂಚ್ ಮಾಡಿದ್ದಾರೆ ಆ ವಾಟರ್ ಪ್ಯೂರಿಫೈಯರ್ ಇವತ್ತು ನಮ್ಮ ಮುಂದೆ ಇರುವಂಥದ್ದು ಈ ಒಂದು ಆಕ್ಟಿವ್ ಕಾಪರ್ ಮತ್ತು ಜಿಂಕ್ ಬೂಸ್ಟ್ ಟೆಕ್ನಾಲಜಿ ಇರತಕ್ಕಂಥ ವಾಟರ್ ಪ್ಯೂರಿಫೈಯರ್ನಲ್ಲಿ ಏನೆಲ್ಲ ಒಂದು ವಿಶೇಷತೆ ಇದೆ ಆಮೇಲೆ ಇದರಲ್ಲಿ ಏನೆಲ್ಲ ಒಂದು ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ಆಮೇಲೆ ಇದನ್ನ ನಾವು ಏನಕ್ಕಾಗಿ ಪರ್ಚೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಆಕ್ಟಿವ್ ಕಾಪರ್ ಮತ್ತು ಜಿಂಕ್ ಬೂಸ್ಟ್ ಟೆಕ್ನಾಲಜಿ ಇರತಕ್ಕಂಥ ವಾಟರ್ ಪ್ಯೂರಿಫೈಯರ್ನಲ್ಲಿ ನಮಗೆ ಪರಿಶುದ್ಧವಾದ ಕುಡಿಯುವ ನೀರು ಸಿಗುತ್ತೆ ಅಂತ ಹೇಳ್ಬೋದು ನಾವು ಕುಡಿತಕ್ಕಂಥ ನೀರಿನಲ್ಲಿ ಜಿಂಕ್ ಮತ್ತು ಕಾಪರ್ನ ಈ ಒಂದು ಟೆಕ್ನಾಲಜಿ ಇರತಕ್ಕಂಥ ವಾಟರ್ ಪ್ಯೂರಿಫೈಯರ್ ನಮಗೆ ಕೊಡುತ್ತೆ ಅಂತ ಹೇಳ್ಬೋದು ಸೊ ಹಾಗಾದರೆ ನಾವು ಕುಡಿತಕ್ಕಂಥ ನೀರಿನಲ್ಲಿ ಜಿಂಕ್ ಮತ್ತು ಕಾಪರ್ ಇದೆ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂತಂದರೆ ಅದು ನಮಗೆ ಅಕ್ವಾಗಾರ್ಡಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಜಗತ್ತಿನಲ್ಲಿ ತುಂಬ ಜನರು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರಬೇಕು ಅಂತಂದರೆ ನಮ್ಮ ದೇಹಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತುಂಬ ಒಂದು ಅತ್ಯವಶ್ಯಕ ಅಂತ ಹೇಳ್ಬೋದು ಒಂದು ಪೋಷಕಾಂಶಗಳು ನಮಗೆ ತುಂಬ ಅತ್ಯವಶ್ಯಕ ಅಂತ ಹೇಳ್ಬೋದು ನಾವು ಕುಡಿತಕ್ಕಂಥ ನೀರಿನಿಂದ ನಾವು ಒಂದು ಪೋಷಕಾಂಶಗಳನ್ನು ಪಡ್ಕೊಳ್ಬೋದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ಪಡ್ಕೊಳ್ಬೋದು ಈ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಮಗೆ ಒಂದು ಜಿಂಕ್ನಿಂದ ಸಿಗುತ್ತೆ ಅಂತ ಹೇಳ್ಬೋದು ನಾವು ಕುಡಿತಕ್ಕಂಥ ನೀರಿನಲ್ಲಿ ಜಿಂಕ್ ಇತ್ತು ಅಂತಂದರೆ ನಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಅಂತ ಒಂದು ಸೈಂಟಿಸ್ಟ್ಸ್ ಹೇಳ್ತಾರೆ ಸೊ ಈ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಮಗೆ ಒಂದು ಅಕ್ವಾಗಾರ್ಡ್ ಪ್ಯೂರಿಫೈಯರ್ನಿಂದ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಇದರಲ್ಲಿ ಆಕ್ಟಿವ್ ಕಾಪರ್ ಮತ್ತು ಜಿಂಕ್ ಬೂಸ್ಟ್ ಇರತಕ್ಕಂಥ ಒಂದು ಟೆಕ್ನಾಲಜಿ ಇದೆ ಸೊ ಯುರೇಕೊ ಫೋರ್ಬ್ಸ್ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ ಅನ್ಕೋತೀನಿ ಭಾರತದ ಒಂದು ಲೀಡಿಂಗ್ ಹೆಲ್ತ್ ಮತ್ತು ಹೈಜಿನ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಅಕ್ವಾಗಾರ್ಡ್ನಲ್ಲಿ ನಮಗೆ ಒಂದು ಪರಿಶುದ್ಧವಾದ ಮತ್ತು ಸೇಫ್ ಆಗಿರತಕ್ಕಂಥ ಕುಡಿಯುವ ನೀರು ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ನಮ್ಮ ಮನೆಗೆ ಒಂದು ವಾಟರ್ ಪ್ಯೂರಿಫೈಯರ್ ನಾವು ಪರ್ಚೇಸ್ ಮಾಡ್ತೀವಿ ಅಂತಂದರೆ ಆ ವಾಟರ್ ಪ್ಯೂರಿಫೈಯರ್ನಲ್ಲಿ ಒಂದು ಹೆಲ್ತ್ ಪ್ರಾಡಕ್ಟ್ ಇದೆ ಇಲ್ಲವೋ ಅಂತ ನಾವು ನೋಡ್ತಾ ಇರ್ತೀವಿ ಟೇಸ್ಟ್ ಅಡ್ಜಸ್ಟರ್ ಇದೆ ಇಲ್ಲವೋ ಅಂತ ನೋಡ್ತಾ ಇರ್ತೀವಿ ಆಮೇಲೆ ಟಿ ಡಿ ಎಸ್ ಕರೆಕ್ಟ್ ಆಗಿದೆ ಇಲ್ಲೋ ಅಂತ ನಾವು ನೋಡ್ತಾ ಇರ್ತೀವಿ ಇದ್ರ ಜೊತೆಗೇ ಒಂದು ಇ ಬೌಲಿಂಗ್ ಟೆಕ್ನಾಲಜಿ ಇದೆ ಇಲ್ಲೋ ಅಂತ ನೋಡ್ತಾ ಇರ್ತೀವಿ ಮಿನರಲ್ ಗಾರ್ಡ್ ಇದೆ ಇಲ್ಲೋ ಅಂತ ನೋಡ್ತಾ ಇರ್ತೀವಿ ಸೊ ಇದ್ರ ಜೊತೆಗೇ ಆ ವಾಟರ್ ಪ್ಯೂರಿಫೈಯರ್ನಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಂಕ್ ಇದೆಯೋ ಇಲ್ಲೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಆಕ್ಟಿವ್ ಕಾಪರ್ ಜಿಂಕ್ ಬೂಸ್ಟರ್ ಇತ್ತು ಅಂತಂದರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಸೊ ಈ ಒಂದು ಎಲ್ಲ ಒಂದು ಕಸ್ಟಮರ್ ರಿಕ್ವೈರ್ಮೆಂಟ್ಸನ್ನು ನಮಗೆ ಅಕ್ವಾಗಾರ್ಡ್ ಫುಲ್ಫಿಲ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಸೊ ಹಾಗಾದರೆ ಬನ್ನಿ ಒಂದು ಅಕ್ವಾಗಾರ್ಡ್ ವಾಟರ್ ಪ್ಯೂರಿಫೈಯರ್ನ ಅನ್ಬಾಕ್ಸಿಂಗ್ ಮಾಡೋಣ ಓಕೆ ನೋಡ್ತಾ ಇದ್ದೀರಾ ಒಂದು ವಾಟರ್ ಪ್ಯೂರಿಫೈಯರ್ನ ತುಂಬ ನೀಟಾಗಿ ಸೇಫಾಗಿ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸ್ಕೊಟ್ಟಿರುವಂಥದ್ದು ಮೊದಲನೇದಾಗಿ ಇಲ್ಲಿ ನಮಗೆ ಒಂದು ವಾರಂಟಿ ಕಾರ್ಡ್ ಜೊತೆಗೆ ಒಂದಿಷ್ಟು ಎಕ್ಸಸೈಸನ್ನು ಕೊಟ್ಟಿದ್ದಾರೆ ಇನ್ಸ್ಟಾಲೇಷನ್ ಮಾಡೋಕ್ಕೆ ಅಂತ ಇದನ್ನು ಬಿಟ್ಟರೆ ಒಂದು ಪವರ್ಗೆ ಕನೆಕ್ಟ್ ಮಾಡೋಕ್ಕೆ ಅಂತ ಒಂದು ಅಡಾಪ್ಟರ್ ಇಲ್ಲಿ ಕೊಟ್ಟಿರುವಂಥದ್ದು ಇದನ್ನು ಹೊರತುಪಡಿಸಿದರೆ ನೋಡ್ತಾ ಇದ್ದರೆ ವಾಟರ್ ಪ್ಯೂರಿಫೈಯರ್ ನಮಗೆ ನೋಡೋಕ್ಕೆ ಈ ರೀತಿಯಾಗಿ ಸಿಗ್ತಾ ಇದೆ ಓಕೆ ಮೊದಲನೇದಾಗಿ ಈ ಒಂದು ಅಕ್ವಾಗಾರ್ಡ್ ಪ್ಯೂರಿಫೈಯರ್ನ ಒಂದು ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಲುಕ್ ಮತ್ತು ಡಿಸೈನ್ ನೀವು ನೋಡ್ತಾ ಇದ್ದೀರಾ ಆಸಮ್ ಆಗಿದೆ ಅಂತ ಹೇಳ್ಬೋದು ಮ್ಯಾಟ್ ಬ್ಲ್ಯಾಕ್ ಮತ್ತು ಗ್ರೇ ಫಿನಿಶ್ ಇರುವ ಈ ವಾಟರ್ ಪ್ಯೂರಿಫೈಯರ್ನ ಲುಕ್ ನಮ್ಮ ಕಿಚನ್ಗೆ ಒಂದು ಪ್ರೀಮಿಯಂ ಲುಕ್ನ ಕೊಡುತ್ತೆ ಅಂತ ಹೇಳ್ಬೋದು ಹೌದು ಅಕ್ವಾಗಾರ್ಡ್ ಎಡ್ಜ್ ಸ್ಲೀಕಿ ಮತ್ತು ಸ್ಟೈಲಿಶ್ ಲುಕ್ನ ಹೊಂದಿದೆ ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಅಕ್ವಾಗಾರ್ಡ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಾ ಇದೆ ಒಂದು ಬೆಸ್ಟ್ ಆದ ಬಿಲ್ಡ್ ಕ್ವಾಲಿಟಿಯನ್ನು ಒಂದು ವಾಟರ್ ಪ್ಯೂರಿಫೈಯರ್ಗೆ ಕೊಡ್ತಾರೆ ಅಂತ ಹೇಳ್ಬೋದು ಮೇಡ್ ಆಫ್ ಗುಡ್ ಪ್ಲಾಸ್ಟಿಕ್ ಇದಾಗಿರುವಂಥದ್ದು ಈ ಒಂದು ಪ್ಯೂರಿಫೈಯರ್ ನಾವು ಏನಕ್ಕಾಗಿ ಪರ್ಚೇಸ್ ಮಾಡಬೇಕು ಅಂತ ಖಂಡಿತವಾಗ್ಲೂ ನಾವು ಯೋಚನೆ ಮಾಡಬೇಕಾಗುತ್ತೆ ನಿಮಗೆ ಬ್ರ್ಯಾಂಡ್ ಬಗ್ಗೆ ಆಲ್ರೆಡಿ ಗೊತ್ತಿದೆ ಯುರೇಕೊ ಫೋರ್ಬ್ಸ್ ಕಳೆದ 40 ವರ್ಷಗಳಿಂದ ಬ್ಯಾಕ್ಟೀರಿಯಾ ಮತ್ತು ವೈರಸ್ ವಿರುದ್ಧ ಹೋರಾಡ್ತಾ ಬಂದಿರತಕ್ಕಂಥ ಒಂದು ಕಂಪ್ನಿ ಅಂತ ಹೇಳ್ಬೋದು 130ಕ್ಕೂ ಹೆಚ್ಚು ಸರ್ಟಿಫಿಕೇಷನ್ಸ್ನ ಇವರು ಲೀಡಿಂಗ್ ವಾಟರ್ ಲ್ಯಾಬೊರೇಟರೀಸ್ನ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಆಮೇಲೆ 15 ಮಿಲಿಯನ್ಕ್ಕಿಂತ ಹೆಚ್ಚು ಜನ ಕನ್ಸ್ಯೂಮರ್ಸ್ ಅಂದರೆ ಹೆಚ್ಚು ಜನ ಕಸ್ಟಮರ್ಸ್ ಅಕ್ವಾಗಾರ್ಡನ್ನು ಯೂಸ್ ಮಾಡ್ತಾ ಇದ್ದಾರೆ ಇದರಲ್ಲಿ 162,000 ಡಾಕ್ಟರ್ ಸಹಿತ ಅಕ್ವಾಗಾರ್ಡನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಇದೇ ಪ್ರಕಾರವಾಗಿ ಅಕ್ವಾಗಾರ್ಡ್ ಒಂದು ಆಕ್ಟಿವ್ ಕಾಪರ್ ಮತ್ತು ಜಿಂಕ್ ಬೂಸ್ಟ್ ಟೆಕ್ನಾಲಜಿ ಇರತಕ್ಕಂಥ ಒಂದು ವಾಟರ್ ಪ್ಯೂರಿಫೈಯರ್ನ ಲಾಂಚ್ ಮಾಡಿದ್ದಾರೆ ಸೊ ಇದರಿಂದ ನಮಗೆ ಪರಿಶುದ್ಧವಾದ ಕುಡಿಯುವ ನೀರು ನಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಸೊ ಹಾಗಾದರೆ ಬನ್ನಿ ನೋಡೋಣ ಈ ಒಂದು ಅಕ್ವಾಗಾರ್ಡ್ ಪ್ಯೂರಿಫೈಯರ್ನಲ್ಲಿ ಏನೆಲ್ಲ ಒಂದು ಫೀಚರ್ಸ್ ಅನ್ನು ಕೊಟ್ಟಿದ್ದಾರೆ ಅಂತ ಒಂದೊಂದಾಗಿ ನೋಡ್ತಾ ಬರೋಣ IS 1500 ಸ್ಟ್ಯಾಂಡರ್ಡ್ನ ಪ್ರಕಾರ ನಾವು ಕುಡಿತಕ್ಕಂಥ ನೀರಿನಲ್ಲಿ ಏನು ಸ್ಪೆಸಿಫಿಕೇಶನ್ ಇರಬೇಕು ಅಂತ ಹೇಳ್ತಾರೆ ಅಂತ ನೋಡೋದಾದರೆ ಎಲ್ಲ ಒಂದು ಗ್ರೂಪ್ನವ್ರಿಗೆ ವಯಸ್ಸಾದವರಿಗೆ ಮಕ್ಕಳಿಗೆ ಪ್ರೆಗ್ನೆಂಟ್ ವುಮೆನ್ಗೆ ಕುಡಿಯೋದಕ್ಕೆ ಈ ಒಂದು ನೀರು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಂದರೆ ಜಿಂಕ್ ಮತ್ತು ಕಾಪರ್ ಅಯೋನಿಕ್ ಇರತಕ್ಕಂಥ ವಾಟರ್ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಪ್ಯೂರಿಫೈಯರ್ನಲ್ಲಿ ನಮಗೆ ಒಂದು ಆಕ್ಟಿವ್ ಕಾಪರ್ ಮ್ಯಾಕ್ಸ್ ಪ್ಲಸ್ ಜಿಂಕ್ ಬೂಸ್ಟರ್ ಇರೋದ್ರಿಂದ
ನಾವು ಕುಡಿತಕ್ಕಂತ ನೀರಿನಲ್ಲಿ ಕಾಪರ್ ಮತ್ತು ಜಿಂಕ್ ಅಯಾನ್ಸ್ ಅನ್ನು ಇದು ನಮಗೆ ಇನ್ಕ್ಲೂಡ್ ಮಾಡಿ ಒಂದು ಒಳ್ಳೆಯ ಕುಡಿಯುವ ನೀರನ್ನು ಈ ಪ್ಯೂರಿಫೈಯರ್ ನಮಗೆ ಕೊಡುತ್ತೆ ಅಂತ ಹೇಳಬಹುದು ಅಷ್ಟೇ ಅಲ್ಲದೇನೆ ಈ ಪ್ಯೂರಿಫೈಯರ್ ಅಲ್ಲಿ ನಮಗೆ ಒಂದು ಮಿನರಲ್ ಗಾಡ್ ಟೆಕ್ನಾಲಜಿ ಇರೋದ್ರಿಂದ ಎಸೆನ್ಷಿಯಲ್ ಆಗಿ ನಮ್ಮ ಒಂದು ಬಾಡಿಗೆ ಬೇಕಾಗಿರತಕ್ಕಂತ ಮಿನರಲ್ಸ್ ಆದ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಅನ್ನು ನ್ಯಾಚುರಲ್ ಆಗಿ ಒಂದು ವಾಟರ್ ಅಲ್ಲಿ ಇದು ಇರೋ ತರ ಮಾಡಿ ಒಂದು ಹೆಲ್ದಿ ವಾಟರ್ ನಮಗೆ ಕುಡಿಯೋಕೆ ಈ ಒಂದು ಅಕ್ವಾಗಾರ್ಡ್ ಪ್ಯೂರಿಫೈಯರ್ ನಮಗೆ ಕೊಡುತ್ತೆ ಅಂತ ಹೇಳಬಹುದು ಆಮೇಲೆ ಈ ಪ್ಯೂರಿಫೈಯರ್ ಅಲ್ಲಿ ಬಯೋಟ್ರಾನ್ ಟೆಕ್ನಾಲಜಿ ಇರುವಂತದ್ದು ಸೋ ಇದು ಫಾಸ್ಟ್ ಆಗಿ ಅಬ್ಸಾರ್ಪ್ಷನ್ ಮಾಡತಕ್ಕಂತ ಒಂದು ಟೆಕ್ನಾಲಜಿ ಅಂತ ಹೇಳಬಹುದು ಆ ಒಂದು ವಾಟರ್ ಅಲ್ಲಿ ಇರತಕ್ಕಂತ ಕಾಪರ್ ಮತ್ತು ಅದರ ಮಿನರಲ್ಸ್ ಅನ್ನು ನಮ್ಮ ಬಾಡಿಗೆ ಫಾಸ್ಟ್ ಆಗಿ ಅಬ್ಸಾರ್ಪ್ಷನ್ ಮಾಡಕ್ಕೆ ಇದು ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಬಹುದು ಹಾಗಾಗಿ ಒಂದು ವಾಟರ್ ಇಂದ ಸಿಗತಕ್ಕಂತ ಮಿನರಲ್ಸ್ ಮತ್ತು ಕಾಪರ್ ನ ಇದು ನೀಟ್ ಆಗಿ ಅಬ್ಸಾರ್ಪ್ ಮಾಡಕ್ಕೆ ನಮಗೆ ತುಂಬಾ ಸಹಾಯಕಾರಿ ಆಗುತ್ತೆ ಅಂತ ಹೇಳಬಹುದು ಅಷ್ಟೇ ಅಲ್ಲದೇನೆ ಯುವಿ ಯೊಂದಿಗೆ ಒಂದು ಈ ಬಾಯ್ಲಿಂಗ್ ಟೆಕ್ನಾಲಜಿ ಇರತಕ್ಕಂತ ವಾಟರ್ ಪ್ಯೂರಿಫೈಯರ್ ಇದಾಗಿರುವಂತದ್ದು ಅಂದ್ರೆ ನಾವು ವಾಟರ್ ನ ಒಂದು 20 ನಿಮಿಷಕ್ಕಿಂತ ಹೆಚ್ಚು ಕುದಿಸಿದಾಗ ಎಷ್ಟು ಪ್ಯೂರ್ ವಾಟರ್ ನಮಗೆ ಸಿಗುತ್ತಲ್ಲ ಸೋ ಅದೇ ತರನಾದ ಒಂದು ಪ್ಯೂರ್ ವಾಟರ್ ಈಚ್ ಡ್ರಾಪ್ ನಮಗೆ ಪ್ಯೂರ್ ವಾಟರ್ ಅಲ್ಲಿ ಸಿಗುತ್ತೆ ಅಂತ ಹೇಳಬಹುದು ಯಾವ ರೀತಿ ಒಂದು ಟೇಸ್ಟ್ ಚೇಂಜ್ ಆಗದೇ ಇರುವಂತ ಒಂದು ವಾಟರ್ ನ ಇದು ನಮಗೆ ಕೊಡುತ್ತೆ ಅಂತ ಹೇಳಬಹುದು ಆಮೇಲೆ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಈ ಒಂದು ವಾಟರ್ ಪ್ಯೂರಿಫೈಯರ್ ನಲ್ಲಿ ನಮಗೆ ಒಂದು ಸೂಪೀರಿಯರ್ ಕ್ವಾಲಿಟಿ ಇರತಕ್ಕಂತ ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಂಕ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಸೋ ಒಂದು ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಂಕ್ ಏನಿದೆಲ್ಲ ಇದು ಲೈಫ್ ಟೈಮ್ ವಾರಂಟಿ ಕೊಡ್ತಾ ಇರೋದು ಒಂದು ವಿಶೇಷ ಅಂತ ಹೇಳಬಹುದು ಹೌದು ಇದರಲ್ಲಿ ನಮಗೆ 304 ಸರ್ಜಿಕಲ್ ಗ್ರೇಡ್ ಇರತಕ್ಕಂತ ಒಂದು ಟ್ಯಾಂಕ್ ನ ಇಲ್ಲಿ ಕೊಟ್ಟಿದ್ದಾರೆ ಸೋ ಅಷ್ಟೇ ಅಲ್ಲದೆ ಇದರಲ್ಲಿ ಟೇಸ್ಟ್ ಅಡ್ಜಸ್ಟ್ ಇರೋದ್ರಿಂದ ನಮಗೆ ಯಾವಾಗಲೂ ಇದರಲ್ಲಿ ಒಂದು ಸಿಹಿ ನೀರನ್ನು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಇದರ ಜೊತೆಗೆನೆ ಸೂಪೀರಿಯರ್ ಆರೋ ಪ್ಯೂರಿಫಿಕೇಶನ್ ಸಹಿತ ಈ ಒಂದು ವಾಟರ್ ಪ್ಯೂರಿಫೈಯರ್ ನಮಗೆ ಸಿಗ್ತಾ ಇರುವಂತದ್ದು ಸೋ ಇಷ್ಟೊಂದು ಫೀಚರ್ಸ್ ಇರತಕ್ಕಂತ ಒಂದು ಮಲ್ಟಿ ಸ್ಟೇಜ್ ಪ್ಯೂರಿಫಿಕೇಶನ್ ಪ್ರೋಸೆಸ್ ಇರತಕ್ಕಂತ ಈ ಒಂದು ವಾಟರ್ ಪ್ಯೂರಿಫೈ ಕಾಸ್ಟ್ ಬಗ್ಗೆ ನಾವು ನೋಡೋದಾದ್ರೆ ಒಂದು 24000 ರೂಪಾಯಿ ಬಜೆಟ್ ನಲ್ಲಿ ಇದು ನಮಗೆ ಸಿಗ್ತಾ ಇರುವಂತದ್ದು ಸೋ ಇಷ್ಟೊಂದು ಅಮೌಂಟ್ ಕೊಟ್ಟು ನಾವು ಇದನ್ನ ಪರ್ಚೇಸ್ ಮಾಡಬಹುದಾ ಅಂತ ಕೇಳೋದಾದ್ರೆ ಸೋ ಇಲ್ಲಿ ನಮಗೆ ವಿಶೇಷವಾಗಿ ಒಂದು ಮಲ್ಟಿ ಸ್ಟೇಜ್ ಪ್ಯೂರಿಫಿಕೇಶನ್ ಪ್ರೋಸೆಸ್ ಇರೋದ್ರಿಂದ ಆಮೇಲೆ ಬೆಸ್ಟ್ ಡಿಸೈನ್ ಮತ್ತು ಬೆಸ್ಟ್ ಬಿಲ್ಡ್ ಕ್ವಾಲಿಟಿ ಇರತಕ್ಕಂತ ಪ್ರಮುಖವಾಗಿ ಒಂದು ಸ್ಟೇನ್ಲೆಸ್ ಸ್ಟೀಲ್ ಇರತಕ್ಕಂತ ಪ್ಯೂರಿಫೈಯರ್ ಇದಾಗಿರೋದ್ರಿಂದ ಇದನ್ನ ನಾವು ಆರಾಮಾಗಿ ಪರ್ಚೇಸ್ ಮಾಡಬಹುದು ಸೋ ನಿಮ್ಮ ಮನೆಯಲ್ಲಿ ನೀವು ಬೋರ್ವೆಲ್ ವಾಟರ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಮುನ್ಸಿಪಲ್ ವಾಟರ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇದು ಎರಡಕ್ಕೂ ಇದು ಅಡ್ಜಸ್ಟ್ ಆಗುತ್ತೆ ಯಾವುದೇ ತರನಾದ ವಾಟರ್ ಗೆ ಸಹಿತ ಇದು ನಮಗೆ ಅಡ್ಜಸ್ಟ್ ಆಗುತ್ತೆ ಸೋ ಅದರ ಜೊತೆಗೇನೆ ವಿಶೇಷವಾಗಿ ಒಂದು ಆಕ್ಟಿವ್ ಕಾಪರ್ ಮತ್ತು ಜಿಂಕ್ ಬೂಸ್ಟರ್ ಕ್ಯಾಟರೇಜ್ ಇರತಕ್ಕಂತ ಒಂದು ವಾಟರ್ ಪ್ಯೂರಿಫೈಯರ್ ಇದಾಗಿರೋದ್ರಿಂದ ಸೋ ನಾವು ಇದನ್ನ ಆರಾಮಾಗಿ ಪರ್ಚೇಸ್ ಮಾಡಬಹುದು ಸೋ ಇದರಲ್ಲಿ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಪರ್ಚೇಸ್ ಮಾಡಬೇಕಾಗಿತ್ತು ಅನ್ಕೊಂಡಿದ್ದೀರಾ ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾ ನೇರವಾದ ಲಿಂಕ್ಸ್ ಅನ್ನು ಕೊಟ್ಟಿರ್ತೀನಿ ಅದರ ಮೂಲಕ ನೀವು ಈ ಕೂಡಲೇ ಪರ್ಚೇಸ್ ಮಾಡಿ ಈ ಒಂದು ಬೆಸ್ಟ್ ಆಗಿರತಕ್ಕಂತ ಬ್ಯೂಟಿಫುಲ್ ಆಗಿರತಕ್ಕಂತ ಒಂದು ವಾಟರ್ ಪ್ಯೂರಿಫೈಯರ್ ನ ನಿಮ್ಮ ಮನೆಗೆ ನೀವು ಇನ್ಸ್ಟಾಲೇಷನ್ ಮಾಡಿಸ್ಕೊಳ್ಳಬಹುದು ಸೋ ಇದಿಷ್ಟು ಇವತ್ತಿನ ಮಾಹಿತಿ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್